ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ತಿರುಮಲಾಪುರದಲ್ಲಿ ಬೆಳದಿಂಗಳ ಬ್ರಹ್ಮರಥೋತ್ಸವ. ಮಧ್ಯರಾತ್ರಿಯಲ್ಲಿ ಬೆಟ್ಟ ಗುಡ್ಡಗಳ ಮಧ್ಯೆ ಕಲ್ಲು ಬಂಡೆಗಳ ನಡುವೆ ಮರದ ರಥ ಚಲಿಸುವುದು ಇಲ್ಲಿನ ವೈಶಿಷ್ಟ್ಯ. ಸುಮಾರು 500ಕ್ಕೂ ಹೆಚ್ಚು ವರ್ಷದ ಇತಿಹಾಸವುಳ್ಳ ಚಿಂತಾಮಣಿ ತಾಲೂಕಿನ ಚಿಲಕಲ್ನೇರ್ಪ ಹೋಬಳಿಯ ತಿರುಮಲಾಪುರದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಬ್ರಹ್ಮರಥೋತ್ಸವವು ಪ್ರತಿ ವರ್ಷ ಹೋಳಿ ಹಬ್ಬದ ಹುಣ್ಣಿಮೆದೊಂದು ಮಧ್ಯರಾತ್ರಿಯ ಬೆಳದಿಂಗಳಲ್ಲಿ ಅದ್ದೂರಿಯಾಗಿ ನೆರವೇರುತ್ತದೆ. ದೇಶದಾದ್ಯಂತ ಇತಿಹಾಸ ಪ್ರಸಿದ್ಧ ಎಷ್ಟೋ ದೇವಾಲಯಗಳಲ್ಲಿ ಹಗಲಿನಲ್ಲಿ ಬ್ರಹ್ಮರಥೋತ್ಸವ ನಡೆದರೆ ತಿರುಮಲಾಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥವು ಮಧ್ಯರಾತ್ರಿ, ಅದರಲ್ಲೂ ಬೆಟ್ಟ ಗುಡ್ಡಗಳ ಮಧ್ಯೆ ಕಲ್ಲು ಬಂಡೆಗಳ ನಡುವೆ ಮರದ ರಥ ಚಲಿಸುವುದು ಇಲ್ಲಿನ ವೈಶಿಷ್ಟ್ಯ. ರಥೋತ್ಸವದ ಸಲುವಾಗಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಹೋಮ, ವೇದ, ಉಪನಿಷತ್ತುಗಳ ಮಂತ್ರಗಳ ಘೋಷಣೆ ಮೊಳಗಿದವು. ಪ್ರತಿ ವರ್ಷದಂತೆ ಈ ಬಾರಿಯೂ ಮರದಿಂದ ತಯಾರಿಸಲ್ಪಟ್ಟ ಬೃಹತ್ ರಥದಲ್ಲಿ ವಿವಿಧ ಹಣ್ಣು ಮತ್ತು ಹೂಗಳಿಂದ ಅಲಂಕಾರಗೊಳಿಸಿದ್ದ ಬೃಹತ್ ರಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮೂರ್ತಿಗಳನ್ನು ಇಟ್ಟಿದ್ದರು. ಕಿಕ್ಕಿರಿದು ನೆರೆದಿದ್ದ ಸಾವಿರಾರು ಭಕ್ತರು ರಥಕ್ಕೆ ದವನ, ಹೂವು, ಬಾಳೆಹಣ್ಣು ಎಸೆದು ಹರಕೆ ತೀರಿಸಿಕೊಂಡರು. ತಮಟೆ ಮಂಗಳ ವಾದ್ಯಗಳೊಂದಿಗೆ ಜಾನಪದ ಕಲಾತಂಡಗಳು ರಥೋತ್ಸವಕ್ಕೆ ಮೆರುಗು ನೀಡಿದವು. ದೇವಾಲಯದ ಮುಂಭಾಗದಿಂದ ಹೊರಟ ರಥೋತ್ಸವ ದೇವಾಲಯದ ಪ್ರದಕ್ಷಿಣೆ ಮಾಡಿ ಸುತ್ತಲೂ ಸಂಚರಿಸಿತು. ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಸರತಿ ಸಾಲಿನ ನಿಂತು ದೇವರ ದರ್ಶನ ಪಡೆದರು. ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಭಕ್ತಾದಿಗಳು ಕೋಸಂಬರಿ ಮಜ್ಜಿಗೆ, ಪಾನಕ, ನೀರಿನ ಪ್ಯಾಕೆಟ್, ಪ್ರಸಾದ, ದೇವಾಲಯದ ವತಿಯಿಂದ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಿದರು. ಭಕ್ತರಿಗಾಗಿ ರಾಮಭಜನೆ, ಪಂಡ್ರಿ ಭಜನೆ, ರಾಮಕೋಟಿ ಮುಂತಾದ ದೇವರ ಕಾರ್ಯಕ್ರಮಗಳು ನಡೆಯಿತು. ದೇವಾಲಯದ ಸುತ್ತಮುತ್ತಲಿನ ರೈತರು ಒಟ್ಟಾಗಿ ಸೇರಿ ಸ್ವಚ್ಛತೆ ಮಾಡುತ್ತಿದ್ದರು. ಇನ್ನು ರಥೋತ್ಸವದಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು, ಆಟಿಕೆ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಅಂಗಡಿಗಳಲ್ಲಿ ವ್ಯಾಪಾರ ಜೋರಾಗಿ ನಡೆಯಿತು. ರಥೋತ್ಸವದ ಅಂಗವಾಗಿ ಮಾರ್ಚ್ 22ರಿಂದ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗಿದ್ದು ಮಾರ್ಚ್ 28ಕ್ಕೆ ಕಾರ್ಯಕ್ರಮಗಳು ಮುಗಿಯಲಿವೆ. ದೇವಾಲಯದ ಸುತ್ತಮುತ್ತಲು ಸೇರಿದಂತೆ ದೇವಾಲಯದ ತಿರುಮಲಾಪುರದ ದೇವಾಲಯದ ಅಭಿವೃದ್ಧಿ ಅಧಿಕಾರ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಸಮಾಧಿಯ ತನಕ ಡಾಮರೀಕರಣ ರಸ್ತೆ ಮಾಡಿಸಿ ದೀಪಾಲಂಕಾರ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಚೆಳ್ಳೂರು ತಾಲೂಕು ತಹಸೀಲ್ದಾರ್ ಕೆ ಎನ್ ಸುಜಾತ, ಉಪ ತಹಸೀಲ್ದಾರ್ ಎಂ ಎನ್ ಈಶ್ವರ್, ಸತೀಶ್, ರಾಜಸ್ವ ನಿರೀಕ್ಷಕರಾದ ಮುನಿರಾಜು, ಗ್ರಾಮಾಡಳಿತಗಾರ ಎನ್ ವೆಂಕಟೇಶ್, ಜಕ್ಕು ಕಂದಾಯ ಗ್ರಾಮ ಸಹಾಯಕರ ಸಂಪುಟದ ಮಹಿಳಾ ಪ್ರತಿನಿಧಿ, ಪಾಳ್ಗೆರೆ ಲಕ್ಷ್ಮೀ ದೇವಮ್ಮ, ಪೊಲೀಸ್ ಇಲಾಖೆ ಐಎಸ್ಐ ಸನಾವುಲಾ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿದರು. ಇನ್ನು ತಿರುಮಲಾಪುರದ ದೇವಾಲಯದ ರಥೋತ್ಸವದ ರೂವಾರಿಗಳು, ಸುತ್ತಮುತ್ತಲಿನ ಜನಪ್ರತಿಗಳು, ವಿವಿಧ ಗ್ರಾಮಗಳ ಮುಖಂಡರು, ದಾನಿಗಳು, ವಿವಿಧ ದೇವಾಲಯದ ಪ್ರಧಾನ ಅರ್ಚಕ, ದೇವರಕೊಂಡ ಲಕ್ಷ್ಮೀ ನರಸಿಂಹ ಮೂರ್ತಿ ಪೂಜಾ ಕಾರ್ಯಕ್ರಮದ ತೊಡಗಿ ಭಾಗವಹಿಸಿ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇನ್ನು ಶಿಡ್ಲಘಟ್ಟದ ಶಾಸಕರು ಹಾಗೂ ಮತ್ತಿತರ ಗಣ್ಯರು ಸಹ ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ಮುಂದೆ ಬಂದು
ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚಿಲಕಲ್ನೇರ್ ಹೋಬಳಿಗೆ ಸೇರಿರ್ತಕ್ಕಂಥ ತಿರುಮಲಾಪುರ ಬೆಟ್ಟದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸೇರಿ ಈ ಒಂದು ರಥೋತ್ಸವವನ್ನು ಅದ್ಧೂರಿಯಾಗಿ ಇವತ್ತು ಇಲ್ಲಿ ಪೂಜೆಯನ್ನು ಮಾಡಿ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಭಗವಂತನು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಏನು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಬರಗಾಲದಿಂದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ, ಆ ಭಗವಂತನಲ್ಲಿ ಇವತ್ತು ನಾವು ಸಂಕಲ್ಪವನ್ನು ಮಾಡಿ ಒಳ್ಳೆ ಬೆಳೆ ಮಳೆ ಆಗಲಿ, ಈ ರಾಜ್ಯದ ರೈತರನ್ನ ಎಲ್ಲರೂ ಸುಭಿಕ್ಷವಾಗಿ ಮಾಡಲಿ ಅಂತೇಳಿ ನಾವು ಇವತ್ತು ಒಂದು ಸಂಕಲ್ಪವನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇವತ್ತು ಸುಮಾರು ಸಾವಿರಾರು ಜನ ಭಕ್ತರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.